ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಪರಿಶಿಷ್ಟ ಪಂಗಡದವರಿಗೆ ಗಂಗಾ ಕಲ್ಯಾಣ ಯೋಜನೆಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಅಂದ್ರೆ ಪರಿಶಿಷ್ಟ ಪಂಗಡದವರು ಏನಿರ್ತಾರೆ, ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು, ಮತ್ತೆ ಇದಕ್ಕೆ ಯಾವ ರೀತಿ ದಾಖಲಾತಿಗಳು ಬೇಕು, ಆನ್ಲೈನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ಪರಿಶಿಷ್ಟ ಪಂಗಡದವರಿಗೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಡೇಟ್ ಸ್ಟಾರ್ಟ್ ಆಗಿರುವಂತದ್ದು. ಅಂದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 37 ಅಂದ್ರೆ ಇವತ್ತಿನಿಂದನೇ ಸ್ಟಾರ್ಟ್ ಆಗಿದೆ. ಅಂತಿಮ ದಿನಾಂಕ ಇಲ್ಲಿ ನೋಡ್ತಿರ್ಬೋದು 25/8 ಅಂದ್ರೆ ಬರ ತಿಂಗಳ 25ನೇ ತಾರೀಕುವರೆಗೆ ಕೊನೆಯ ದಿನಾಂಕ ಇರುತ್ತೆ. ಅಷ್ಟರೊಳಗೆ ಪರಿಶಿಷ್ಟ ಪಂಗಡದವರು ಏನಿರ್ತಾರೆ, ಗಂಗಾ ಕಲ್ಯಾಣ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಗಂಗಾ ಕಲ್ಯಾಣ ಯೋಜನೆಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ತಪ್ಪದೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಬೇಕು. ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ನೀವು ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡು ತದನಂತರ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಸಮಗ್ರ ಗಂಗಾ ಕಲ್ಯಾಣ ಯೋಜನೆ ಅಂತ ಕಾಣುತ್ತೆ ನಿಮಗೆ. ಅದ್ರ ಕೆಳಗಡೆ ಬಂದ್ರೆ ಇಲ್ಲಿ ನಿಮಗೆ ಡೀಟೇಲ್ ಆದಂತ ಮಾಹಿತಿಯನ್ನ ನಿಮಗೆ ಕೊಡಲಾಗಿದೆ. ಆದ್ರೆ ಇಲ್ಲಿ ಪರಿಶಿಷ್ಟ ಪಂಗಡದವರಿಗೆ ಯಾವ ರೀತಿ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ಮೇಲೆ ನಿಮಗೆ ಯಾವ ರೀತಿ ಸೌಲಭ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಇಲ್ಲಿ ಕೊಡಲಾಗಿದೆ. ಆದ್ರೆ ಇಲ್ಲಿ ನೋಡ್ತಿರ್ಬೋದು ಪರಿಶಿಷ್ಟ ಪಂಗಡದ ಸಣ್ಣ ಹಾಗೂ ಅತಿ ಸಣ್ಣ ರೈತರು ಏನಿರ್ತಾರೆ, ಇವರು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ನಿಮ್ಗೆ ಏನು ಕೊಳವೆ ಬಾವಿಯನ್ನ ಕೊರೆದು ಪಂಪ್ಸೆಟ್ ಅನ್ನ ಅಳವಡಿಕೆ ಮಾಡಿ ವಿದ್ಯುತೀಕರಣ ಅಂದ್ರೆ ಕರೆಂಟಿನ ವ್ಯವಸ್ಥೆಯನ್ನ ಮಾಡಿ ಎಲ್ಲ ರೆಡಿಯಾಗಿ ಮಾಡಿಕೊಡಲಾಗುತ್ತೆ. ಅಂದ್ರೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ಮೇಲೆ ಏನು ನಿಮ್ಗೆ ಏನು ಕೊಳವೆ ಬಾವಿಯನ್ನ ಕೊರೆದು ಪಂಪ್ಸೆಟ್ ಹಾಕಿ ಕರೆಂಟಿನ ವ್ಯವಸ್ಥೆಯನ್ನ ಮಾಡಿಕೊಡೋದಕ್ಕೆ ಸುಮಾರು ನಿಮ್ಗೆ 3.5 ಲಕ್ಷ ಖರ್ಚು ಬರುತ್ತೆ. ಅಂದ್ರೆ ಈ ಒಂದು 3.5 ಲಕ್ಷ ರೂಪಾಯಿ ಹಣವನ್ನ ನೀವು ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ. ಸರ್ಕಾರದ ಕಡೆಯಿಂದ ನೇರವಾಗಿ ನಿಮ್ಗೆ ಕೊಟ್ಟು ಅಂದ್ರೆ ಈ ಒಂದು ಎಲ್ಲ ಕೆಲಸ ಕಾರ್ಯಗಳನ್ನ ಫ್ರೀಯಾಗಿ ಮಾಡಿಕೊಡಲಾಗುತ್ತೆ. ಅಂದ್ರೆ ಇಲ್ಲಿ ನಿಮ್ಗೆ ಏನು ಈ ಒಂದು 3.5 ಲಕ್ಷ ರೂಪಾಯಿ ಖರ್ಚೇನು ಬರುತ್ತೆ, ಇದರಲ್ಲಿ ನಿಮ್ಗೆ 3 ಲಕ್ಷ ರೂಪಾಯಿ ಹಣ ಏನಿರುತ್ತೆ ಸಹಾಯಧನದ ರೂಪದಲ್ಲಿ ಫ್ರೀಯಾಗಿ ನೀಡಲಾಗುತ್ತೆ. ಹೌದು ಫ್ರೆಂಡ್ಸ್, 3 ಲಕ್ಷ ರೂಪಾಯಿ ನಿಮ್ಗೆ ಸಹಾಯಧನ ಇರುತ್ತೆ, ಅಂದ್ರೆ ಸಬ್ಸಿಡಿ ಇರುತ್ತೆ. ಇನ್ನು 50,000 ರೂಪಾಯಿ ಮಾತ್ರ ಹಣವನ್ನ ನಿಮ್ಗೆ ಬ್ಯಾಂಕ್ ವತಿಯಿಂದ ಸಾಲದ ರೂಪದಲ್ಲಿ ಕೊಡಲಾಗುತ್ತೆ. ಈ ಒಂದು 50,000 ರೂಪಾಯಿ ಹಣಕ್ಕೆ ನಿಮ್ಗೆ ಬಡ್ಡಿ ಎಷ್ಟು ಇರುತ್ತಪ್ಪ ಅಂತಂದ್ರೆ ಶೇಕಡ ವಾರ್ಷಿಕ 6% ಬಡ್ಡಿ ದರದಲ್ಲಿ ನಿಮ್ಗೆ ಈ ಒಂದು 50,000 ರೂಪಾಯಿ ಹಣವನ್ನ ಸಾಲದ ರೂಪದಲ್ಲಿ ಕೊಡಲಾಗುತ್ತೆ. ಅಂದ್ರೆ ಈ ಒಂದು 50,000 ರೂಪಾಯಿ ಹಣವನ್ನ ನೀವು ಯಾವ ರೀತಿ ಮರುಪಾವತಿ ಮಾಡ್ಬೇಕಪ್ಪ ಅಂದ್ರೆ, ನಿಮ್ಗೆ 6 ವರ್ಷ ಟೈಮ್ ಕೊಟ್ಟಿರ್ತಾರೆ, ಆ ಒಂದು 6 ವರ್ಷಗಳಲ್ಲಿ ಅರ್ಧ ವಾರ್ಷಿಕ ಕಂತುಗಳ ರೂಪದಲ್ಲಿ ಮರುಪಾವತಿಯನ್ನ ಮಾಡಬೇಕು. ಅರ್ಧ ವಾರ್ಷಿಕ ಕಂತುಗಳು ಅಂತಂದ್ರೆ 6 ತಿಂಗಳಿಗೆ ಒಂದೊಂದು ಕಂತು ಇರುತ್ತೆ, ಅಂದ್ರೆ 6 ವರ್ಷದವರೆಗೆ ಕಟ್ಟಬೇಕು. ಅರ್ಧ 6 ತಿಂಗಳಿಗೆ ಒಂದ್ಸಲ ನೀವು ಕಂತನ್ನ ಕಟ್ಕೊಂಡು ಹೋಗಬೇಕಾಗುತ್ತೆ. ಹೌದು ಫ್ರೆಂಡ್ಸ್, ನಿಮಗೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಒಂದು ಕೊಳವೆ ಬಾವಿಯನ್ನ ಹಾಕ್ಸಿ, ಮತ್ತೆ ನಿಮ್ಮ ಒಂದು ಪಂಪ್ಸೆಟ್ ಅನ್ನ ಅಳವಡಿಕೆ ಮಾಡಿ, ಮತ್ತೆ ವಿದ್ಯುತೀಕರಣ ಮಾಡೋದಕ್ಕೆ 3.5 ಲಕ್ಷ ಖರ್ಚು ಬರುತ್ತೆ. ಆದ್ರೆ ಇಲ್ಲಿ 3 ಲಕ್ಷ ರೂಪಾಯಿ ನಿಮ್ಗೆ ಸಬ್ಸಿಡಿ ಇರುತ್ತೆ, 50,000 ರೂಪಾಯಿ ಹಣವನ್ನ ಮಾತ್ರ ನೀವು ಮರುಪಾವತಿ ಮಾಡಬೇಕಾಗುತ್ತೆ. ಇನ್ನು ಅಂತರ್ಜಲ ಮಟ್ಟ ಕಡಿಮೆ ಇರುವಂತಹ ಕೆಲವೊಂದು ಜಿಲ್ಲೆಗಳಲ್ಲಿ ಬೇರೆ ರೀತಿ ಇದೆ. ಇಲ್ಲಿ ನೋಡ್ತಿರ್ಬೋದು ಅಂತರ್ಜಲ ಮಟ್ಟ ಕಡಿಮೆ ಇರುವಂತಹ ಜಿಲ್ಲೆಗಳು ಯಾವ್ಯಾವ ಅಂದ್ರೆ, ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಜಿಲ್ಲೆಗಳಲ್ಲಿ ಈ ಒಂದು ನೀರಿನ ಅಂತರ್ಜಲ ಮಟ್ಟ ಕಡಿಮೆ ಇರುವುದರಿಂದ ಇಲ್ಲಿ ಒಂದು ಕೊಳವೆ ಬಾವಿಯನ್ನ ಕೊರೆಸಿ ಒಂದು ಪಂಪ್ಸೆಟ್ ಅನ್ನ ಅಳವಡಿಕೆ ಮಾಡಿ ವಿದ್ಯುತೀಕರಣ ಮಾಡೋದಕ್ಕೆ 4.5 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಈ ಒಂದು 4.5 ಲಕ್ಷ ರೂಪಾಯಿ ಸರ್ಕಾರನೇ ನಿಮ್ಗೆ ಕೊಡುತ್ತೆ. 4.5 ಲಕ್ಷ ರೂಪಾಯಿದಲ್ಲಿ ನಿಮ್ಗೆ 4 ಲಕ್ಷ ಸಬ್ಸಿಡಿ ಇರುತ್ತೆ, ಅಂದ್ರೆ 4.5 ಲಕ್ಷ ಸಾಲ ಕೊಟ್ಟರೆ ನಿಮ್ಗೆ 4 ಲಕ್ಷ ರೂಪಾಯಿ ಸಬ್ಸಿಡಿ ಇರುತ್ತೆ, ಫ್ರೀ ಆಗಿರುತ್ತೆ. ಅದನ್ನ 4 ಲಕ್ಷ ಕಟ್ಟುವಂತ ಅವಶ್ಯಕತೆ ಇಲ್ಲ. 50,000 ರೂಪಾಯಿ ಮಾತ್ರ ಹಣವನ್ನ ನೀವು ಮರುಪಾವತಿ ಮಾಡಬೇಕು. ಅಂದ್ರೆ ಸೇಮ್ ನಿಮ್ಗೆ 50,000 ರೂಪಾಯಿ ಶೇಕಡ 6% ಬಡ್ಡಿ ದರದಲ್ಲಿ ಕೊಟ್ಟಿರ್ತಾರೆ, ಅದನ್ನ 6 ವರ್ಷಗಳಲ್ಲಿ ಅರ್ಧ ವಾರ್ಷಿಕ ಕಂತುಗಳ ಮುಖಾಂತರ ಮರುಪಾವತಿ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಈ ಒಂದು ಸಮಗ್ರ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಏತ ನೀರಾವರಿ ಯೋಜನೆ ಅಂತ ಇದೆ, ಇದು ಕೂಡ ನೀವು ಬೇಕಾದ್ರೆ ಈ ಒಂದು ಏತ ನೀರಾವರಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಏತ ನೀರಾವರಿ ಅಂದ್ರೆ ಏನಪ್ಪಾ ಅಂತಂದ್ರೆ, ಕೆಲವೊಬ್ರು ಏನು ತಮ್ಮ ಒಂದು ಹೊಲ ಗದ್ದೆಗಳು ನದಿಯ ದಡದಲ್ಲಿ ಅಥವಾ ನಾಲೆಗಳ ದಡದಲ್ಲಿ ತೊರೆಗಳ ದಡದಲ್ಲಿ ಇರುತ್ತೆ. ಅಂತ ಒಂದು ಜನರು ಏನಿರ್ತಾರೆ, ಕನಿಷ್ಠ 3 ಜನ ಫಲಾನುಭವಿಗಳು ಅಂದ್ರೆ 3 ಫಲಾನುಭವಿಗಳು ಸೇರಿ
ಒಟ್ಟು 8 ಎಕರೆ ಅಥವಾ 15 ಎಕರೆ ಜಮೀನನ್ನ ಒಟ್ಟುಗೂಡಿಸಬೇಕು ಅಂತವರಿಗೆ ಇಲ್ಲಿ 8 ಎಕರೆ ಜಮೀನನ್ನ ಒಟ್ಟುಗೂಡಿಸಿದ್ರೆ ನಿಮಗೆ 4 ಲಕ್ಷದವರಿಗೆ ಈ ಒಂದು ಏನು ನಿಮಗೆ ಪಂಪ್ಸೆಟ್ ಅನ್ನು ಅಳವಡಿಕೆ ಮಾಡೋದಾಗಿರಬಹುದು ಅಥವಾ ಪೈಪ್ ಲೈನ್ ಅನ್ನು ಎಳಿಸಿಕೊಳ್ಳೋದಾಗಿರಬಹುದು ಅದಕ್ಕೆ 4 ಲಕ್ಷ ರೂಪಾಯಿ ಉಚಿತವಾಗಿ ಕೊಡಲಾಗುತ್ತೆ ಒಂದು ವೇಳೆ 15 ಎಕರೆ ಏನಾದರೂ ಜಮೀನನ್ನ ಒಟ್ಟುಗೂಡಿಸಿದ್ರೆ ನಿಮಗೆ ಆ ಒಂದು ಏನು ನಾಲೆಗಳಿಂದ ಆಗಿರಬಹುದು ಅಥವಾ ನದಿಗಳಿಂದ ಆಗಿರಬಹುದು ಪಂಪ್ ಸೆಟ್ ಅನ್ನು ಅಳವಡಿಸಿ ಪೈಪ್ ಲೈನ್ ಹಾಕಿಸಿಕೊಳ್ಳೋದಕ್ಕೆ 6 ಲಕ್ಷ ರೂಪಾಯಿ ಉಚಿತವಾಗಿ ಕೊಡಲಾಗುತ್ತೆ ಅಂದ್ರೆ ಇಲ್ಲಿ ಏತ ನೀರಾವರಿ ಒಂದು ನೆಟ್ ಮೇಲೆ ಇಟ್ಕರಿ ಏತ ನೀರಾವರಿ ಬಂದು ಪಕ್ಕಾ ಫ್ರೀ ಇರುತ್ತೆ 1 ರೂಪಾಯಿ ನೀವು ಹಣವನ್ನ ಖರ್ಚು ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಅಂದ್ರೆ ಇಲ್ಲಿ ನಿಮಗೆ ಒಂದು 3 ರೈತರು ಏನು ಒಟ್ಟುಗೂಡಿ ತಮ್ಮ ಜಮೀನುಗಳಿಗೆ ಪಂಪ್ ಸೆಟ್ ಅಥವಾ ಪೈಪ್ ಲೈನ್ ಅನ್ನು ಅಳವಡಿಕೆ ಮಾಡಿ ಕೊಡಲಾಗುತ್ತೆ ಹಾಗಾದ್ರೆ ಈಗ ನಾವು ಆನ್ಲೈನ್ ಮುಖಾಂತರ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದರ ಬಗ್ಗೆ ಈಗ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಒಂದು ಆಫೀಷಿಯಲ್ ವೆಬ್ಸೈಟ್ ಅನ್ನು ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರಬಹುದು ಆನ್ಲೈನ್ ನಲ್ಲಿ ಅನ್ವಯಿಸಿ ಅಂತ ಒಂದು ಆಪ್ಷನ್ ಇದೆ ಇದರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು ನಿಮಗೆ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಈ ರೀತಿಯಾದಂತ ಒಂದು ಸಮಗ್ರ ಗಂಗಾ ಕಲ್ಯಾಣ ಯೋಜನೆ ಅರ್ಜಿ ನಮೂನೆ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಫುಲ್ಫಿಲ್ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ನೋಡ್ತಿರಬಹುದು ವರ್ಷ ಅಂದ್ರೆ ಇಯರ್ 2021 22 ನೇ ಸಾಲ ಅಂತ ಇದು ಆಟೋಮ್ಯಾಟಿಕ್ ಆಗಿ ಬಂದಿರುತ್ತೆ ಇದನ್ನ ಅದೇ ರೀತಿ ಬಿಡ್ಬಿಡಿ ನಂತರ ನಿಮ್ಮ ಜಿಲ್ಲೆಯನ್ನ ಈ ಒಂದು ಲಿಸ್ಟ್ ಲಿಂದ ನಿಮ್ಮ ಜಿಲ್ಲೆ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ತಾಲೂಕು ಯಾವುದು ಬರುತ್ತೆ ಅನ್ನೋದನ್ನ ಈ ಲಿಸ್ಟ್ ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬೇಕು ನಂತರ ಇಲ್ಲಿ ನೋಡ್ತಿರಬಹುದು ನಿಮ್ಮ ವಿಧಾನಸಭಾ ಕ್ಷೇತ್ರ ಅಂದ್ರೆ ಚುನಾವಣೆ ಯಾವುದು ಬರುತ್ತೆ ನಿಮ್ಮ ಕ್ಷೇತ್ರ ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬೇಕು ಇಷ್ಟೆಲ್ಲ ಸೆಲೆಕ್ಟ್ ಮಾಡಿದ ಮೇಲೆ ನಂತರ ಅರ್ಜಿದಾರನ ಪೂರ್ಣವಾದಂತ ಹೆಸರು ಇರುತ್ತೆ ಅಂದ್ರೆ ನಿಮ್ಮ ಸಂಪೂರ್ಣವಾದಂತ ಹೆಸರನ್ನ ಹಾಕಬೇಕು ಮತ್ತೆ ನಿಮ್ಮ ತಂದೆ ಹೆಸರನ್ನ ಹಾಕಬೇಕಾಗುತ್ತೆ ಮತ್ತೆ ನಿಮ್ಮ ಅಡ್ರೆಸ್ನ ಹಾಕಬೇಕು ಮನೆ ನಂಬರ್ ನಿಮ್ಮ ಒಂದು ಮನೆ ಯಾವ ರಸ್ತೆಯಲ್ಲಿ ಬರುತ್ತೆ ವಾರ್ಡ್ ನಂಬರ್ ಏನು ಓಬಳಿ ಯಾವುದು ತಾಲೂಕು ಯಾವುದು ಪಿನ್ ಕೋಡ್ ಯಾವುದು ನಿಮ್ಮ ಊರಿನ ಪಿನ್ ಕೋಡ್ ಅನ್ನೋದನ್ನ ಹಾಕಬೇಕು ಮತ್ತೆ ಇಲ್ಲಿ ಕಾಯಂ ವಿಳಾಸ ಅಂತ ಕೇಳುತ್ತೆ ಮೇಲೆ ಕೊಟ್ಟಿರುವಂತ ಅಡ್ರೆಸ್ ಮತ್ತೆ ಈಗಿರುವಂತ ಅಡ್ರೆಸ್ ಸೇಮ್ ಇತ್ತಂದ್ರೆ ಇಲ್ಲೊಂದು ಬಾಕ್ಸ್ ಇರುತ್ತೆ ನೋಡ್ತಿರಬಹುದು ಕಾಯಂ ವಿಳಾಸದಲ್ಲಿ ಆ ಬಾಕ್ಸ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮ್ಯಾಟಿಕ್ ಆಗಿ ಮೇಲೆ ಕೊಟ್ಟಿರುವಂತ ಅಡ್ರೆಸ್ ನಿಮಗೆ ಆಟೋಮ್ಯಾಟಿಕ್ ಆಗಿ ಕೆಳಗಡೆ ತಗೊಳ್ಳುತ್ತೆ ನಂತರ ಇಷ್ಟೆಲ್ಲ ಆದ ನಂತರ ಇಲ್ಲಿ ಕೆಳಗಡೆ ಬರಬೇಕು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನ ಹಾಕಿದ್ರೆ ಇಲ್ಲಿ ಆಟೋಮ್ಯಾಟಿಕ್ ಆಗಿ ನಿಮ್ಮ ಏಜ್ ಎಷ್ಟು ಅನ್ನೋದನ್ನ ತೋರಿಸುತ್ತೆ ನಂತರ ನಿಮ್ಮ ಕ್ಯಾಸ್ಟ್ ಯಾವುದು ಅಂದ್ರೆ ಇದು ಪರಿಶಿಷ್ಟ ಪಂಗಡದವರಿಗೆ ಆಗಿರೋದ್ರಿಂದ ಎಸ್ಟಿ ಅಂತಾನೆ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಎಸ್ಟಿ ಯಲ್ಲಿ ನಿಮ್ಮ ಉಪಜಾತಿ ಯಾವುದು ಅನ್ನೋದ್ರ ಬಗ್ಗೆ ಇಲ್ಲಿ ಬಹಳಷ್ಟು ಉಪಜಾತಿಗಳು ಇದ್ದಾವೆ ನಿಧಾನವಾಗಿ ನಿಮ್ಮ ಉಪಜಾತಿ ಯಾವುದು ಅಂತ ನೋಡ್ಕೊಂಡು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಷ್ಟು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರಬಹುದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಲ್ಲಿ ಆರ್ಡಿ ನಂಬರ್ ಅಂತ ಇರುತ್ತೆ ಆ ಒಂದು ಆರ್ಡಿ ನಂಬರ್ ನ ನೀವು ಇಲ್ಲಿ ಹಾಕಬೇಕು ನೀವು ಎಷ್ಟು ಎಜುಕೇಶನ್ ಮಾಡಿದ್ರ ಅನ್ನೋದನ್ನ ಹಾಕಬೇಕು ಮತ್ತೆ ಮೊಬೈಲ್ ನಂಬರ್ ನ ನೀವು ಇಲ್ಲಿ ಹಾಕಬೇಕಾಗುತ್ತೆ ಇಷ್ಟೆಲ್ಲ ಹಾಕಿದ ಮೇಲೆ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಆಧಾರ್ ಕಾರ್ಡ್ ನಂಬರ್ ನ ಹಾಕಿ ಮತ್ತೆ ನಿಮ್ಮ ಕುಟುಂಬದ ವಾರ್ಷಿಕ ವರಮಾನ ಎಷ್ಟಿದೆ ಅನ್ನೋದನ್ನ ಹಾಕಬೇಕು ನಂತರ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ನ ಕೇಳುತ್ತೆ ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ ಆರ್ಡಿ ನಂಬರ್ ಅಂತ ಇರುತ್ತೆ ಅದು ಆರ್ಡಿ ನಂಬರ್ ನ ನೀವು ಇಲ್ಲಿ ಹಾಕಬೇಕು ನಂತರ ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂತ ವಿವರಗಳನ್ನು ಕೇಳುತ್ತೆ ನಿಮ್ಮ ಜಮೀನು ಯಾವ ತಾಲೂಕಿನಲ್ಲಿದೆ ಯಾವ ಓಬಳಿಯಲ್ಲಿದೆ ಯಾವ ಗ್ರಾಮದಲ್ಲಿದೆ ಸರ್ವೆ ನಂಬರ್ ಎಷ್ಟು ಅನ್ನೋದನ್ನ ಡೀಟೇಲ್ ಆದಂತ ಮಾಹಿತಿಯನ್ನು ಹಾಕಬೇಕು ಮತ್ತೆ ಎಷ್ಟು ಎಕರೆ ಇದೆ ಅನ್ನೋದನ್ನ ಟೋಟಲ್ ಆಗಿ ಹಾಕಬೇಕು ಇಷ್ಟು ಹಾಕಿದ ನಂತರ ಇಲ್ಲಿ ಆಡ್ ಬಟನ್ ಕಾಣುತ್ತೆ ಫ್ರೆಂಡ್ಸ್ ಆಡ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಂತ ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿ ಆಡ್ ಆಗುತ್ತೆ ನಂತರ ಇಲ್ಲಿ ಕೆಳಗಡೆ ಬಂದ್ರೆ ಕೆಲವೊಂದು ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡೋದು ಇರುತ್ತೆ ಆ ಡಾಕ್ಯುಮೆಂಟ್ ಗಳನ್ನ ಕಂಪಲ್ಸರಿ ನೀವು ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಯಾವ ಡಾಕ್ಯುಮೆಂಟ್ ಗಳು ಅಂತಂದ್ರೆ ಇಲ್ಲಿ ನೋಡ್ತಿರಬಹುದು ಜಾತಿ ದೃಢೀಕರಣ ಪತ್ರ ಮತ್ತೆ ಅದರ ಜೊತೆಗೆ ವರಮಾನ ದೃಢೀಕರಣ ಪತ್ರ ಮತ್ತೆ ನಿಮ್ಮ ಪಹಣಿ ಆಧಾರ್ ಕಾರ್ಡ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಸಣ್ಣ ಹಿಡುವಳಿದಾರರು ಅನ್ನೋದಕ್ಕೆ ಅಂದ್ರೆ ಸಣ್ಣ ರೈತರು ಅನ್ನೋದಕ್ಕೆ ಪ್ರಮಾಣ ಪತ್ರ ಮತ್ತೆ ನಿಮ್ಮ ಒಂದು ಫೋಟೋ ಇವುಗಳನ್ನ ಮೊದಲಿಗೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಫೋಟೋ ಬಂದು 1 MB ಒಳಗಡೆ ನಿಮ್ಮ ಒಂದು ಫೋಟೋ ಸೈಜ್ ಇರಬೇಕು ಮತ್ತೆ ಅದರ ಜೊತೆಗೆ ಉಳಿದಂತ ಡಾಕ್ಯುಮೆಂಟ್ ಗಳು ಇರ್ತವೆ ಇವು 2 MB 2 MB ಒಳಗಡೆ ಈ ಒಂದು ಡಾಕ್ಯುಮೆಂಟ್ ಗಳು ಇರಬೇಕು ಈ ಒಂದು ಡಾಕ್ಯುಮೆಂಟ್ ಗಳು ಬಂದು PDF ಫಾರ್ಮ್ಯಾಟ್ JPEG JPEG PNG ಫಾರ್ಮ್ಯಾಟ್ ಗಳಲ್ಲಿ ಇರಬೇಕಾಗುತ್ತೆ ಈ ರೀತಿಯಾಗಿ ಈ ಡಾಕ್ಯುಮೆಂಟ್ ಗಳನ್ನ ಮೊದಲಿಗೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇಟ್ಕೊಳ್ಬೇಕು ನಂತರ ಒಂದೊಂದೇ ಡಾಕ್ಯುಮೆಂಟ್ ಗಳನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಅರ್ಜಿದಾರರ ಘೋಷಣೆ ಅಂತ ಇದೆ ಈ ಕಾಲಮ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಕಾಲಮ್ ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ನೀವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಬೇಕು ಫ್ರೆಂಡ್ಸ್ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಜನರೇಟ್ ಆಗುತ್ತೆ ಅದರ ಒಂದು ಪ್ರಿಂಟ್ ಔಟ್ ಜನರೇಟ್ ಆದಂತ ಒಂದು ಪ್ರಿಂಟ್ ಔಟ್ ಏನಿರುತ್ತೆ ಆ ಒಂದು ಪ್ರಿಂಟ್ ಔಟ್ ನ ನೀವು ತೆಗೆದುಕೊಳ್ಬೇಕಾಗುತ್ತೆ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಇದರ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡೋದಾಗಿರ್ಬೋದು ಅಥವಾ ಇನ್ನು ಬೇರೆ ಇನ್ಫಾರ್ಮೇಶನ್ ಗಳನ್ನ ತಿಳ್ಕೊಳ್ಳೋಕೆ ಅಥವಾ ನೀವು ಅರ್ಜಿ ಹಾಕಿದ್ರೆ ಅನ್ನೋದಕ್ಕೆ ಅದು ಪ್ರೂಫ್ ಆಗಿರುತ್ತೆ ಆ ಒಂದು ರೆಫರೆನ್ಸ್ ನಂಬರ್ ಇರುವಂತ ಒಂದು ಕಾಪಿಯನ್ನ ನೀವು ಪ್ರಿಂಟ್ ಔಟ್ ತಗೊಳ್ಬೇಕು ಈ ರೀತಿಯಾಗಿ ಪರಿಶಿಷ್ಟ ಪಂಗಡದವರು ಆನ್ಲೈನ್ ಮುಖಾಂತರ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು
ಫ್ರೆಂಡ್ಸ್, ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಗಳು ಇತ್ತಪ್ಪ ಅಂತಂದ್ರೆ ಕೂಡ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಬಂದ್ರೆ ನೀವು ಸಂಪರ್ಕಿಸಿ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಕೇಂದ್ರ ಕಚೇರಿಯ ವಿಳಾಸ ಅಂತ ಇದೆ, ಮತ್ತೆ ಟೋಲ್ ಫ್ರೀ ನಂಬರ್, ಇಮೇಲ್ ಐಡಿ ಕೂಡ ಇದೆ. ಈ ಒಂದು ಟೋಲ್ ಫ್ರೀ ನಂಬರ್ಗೆ ಮತ್ತೆ ಇಮೇಲ್ ಐಡಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಏನೇ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಕೂಡ ನೀವು ಕ್ಲಿಯರ್ ಮಾಡ್ಕೊಬಹುದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ.